ಶಿವಮೊಗ್ಗದ ಈ ಕಟ್ಟೆ ಬರೀ ಕಟ್ಟೆ ಅಲ್ವಂತೆ, ಮತ್ತೆ ಈ ಕಟ್ಟೆಲಿ ನಡೆಯೋ ಕತೆ ನಿಜ ಅಂತೆ. ಅದೇನು ಅಂತ ಹೇಳ್ತೀನಿ ಇವತ್ತಿನ ಕಟ್ಟೆ ಬಸ್ಸಲ್ಲಿ. ಈ ಸಿನಿಮಾದ ಹೆಸರು ಒಂದು ಸಸ್ಪೆನ್ಸ್ ಅನುಭವವನ್ನ ಕೊಟ್ರೆ, ಇನ್ನು ಗಂಧದ ಗುಡಿ ಸರಹದ್ದು ಅನ್ನೋ ಟ್ಯಾಗ್ ಲೈನ್ ಥ್ರಿಲ್ಲರ್ ಫೀಲಿಂಗ್ ನ ಕೊಡುತ್ತೆ. ಈ ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಫೀಲಿಂಗ್ ಕೊಡೋ ಸಿನಿಮಾನೇ ಚೂರಿಕಟ್ಟೆ. ರಾಘು ಶಿವಮೊಗ್ಗರವರು ಈ ಕಟ್ಟೆನ ಕಟ್ಟಿದಾರಂತೆ, ಮತ್ತೆ ಇದು ಬ್ರಿಟಿಷರ ಕಾಲದ ಕತೆಯಂತೆ. ಮತ್ತೆ ಅವ್ರು ಹೇಳ್ತಾರೆ ಇದು ಹೊರ ಜಗತ್ತಿಗೆ ಗೊತ್ತಿರದ ಸತ್ಯ ಆಧಾರಿತ ಕತೆ ಇದು ಅಂತ. ಮತ್ತು ಮಲೆನಾಡಿನ ಒಡಲಲ್ಲಿ ನಡೆಯುವ ಟಿಂಬರ್ ಮಾಫಿಯಾ ಈ ಸಿನಿಮಾದ ಕಥಾವಸ್ತುವಂತೆ. ಮತ್ತೆ ಒಬ್ಬ ಕಾನ್ಸ್ಟೇಬಲ್ ಕೂಡ ಈ ಒಂದು ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿರ್ತಾನೆ ಅನ್ನುವಂಥದ್ದು ಚೂರಿಕಟ್ಟೆ ಬಿಟ್ಕೊಟ್ಟಿರೋ ಇನ್ನೊಂದು ಕ್ಲೂ. ಈ ಚೂರಿಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಮತ್ತು ಟೆಕ್ನಿಷಿಯನ್ಸ್ ಇದಾರಂತೆ. ಹಾಗೇನೆ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರವೀಣ್ ತೇಜ್ ಅವರು. ಮತ್ತೆ ಅವ್ರು ಹೇಳ್ತಾರೆ ಕತೆ ಮತ್ತು ಅದನ್ನ ಜನರಿಗೆ ಹೇಳಿಕೊಟ್ಟಿರುವಂತಹ ರೀತಿ ಎರಡೂ ವಿಭಿನ್ನವಾಗಿದೆ, ಹಾಗಾಗಿ ನನಗೆ ಇಷ್ಟ ಆಯ್ತು. ಮತ್ತೆ ನನ್ನ ಆಕ್ಟಿಂಗ್ ಕರಿಯರ್ ಅಲ್ಲಿ ಇಂತಹ ಕತೆ ನನಗೆ ಸಿಕ್ಕಿರಲಿಲ್ಲ, ಹಾಗಾಗಿ ನನಗೆ ಖುಷಿಯಾಗಿದೆ ಅಂತ. ಇದರಲ್ಲಿ ಅವರು ಎರಡು ಡಿಫ್ರೆಂಟ್ ಶೇಡ್ಸ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರಂತೆ. ಮತ್ತು ಸಿಕ್ಕಾಪಟ್ಟೆ ಕ್ಯೂರಾಸಿಟಿ ಹುಟ್ಟಿಸಿರೋ ಈ ಚಿತ್ರ ಇನ್ನೇನು ರಿಲೀಸ್ ಗೆ ಕಾಯ್ತಾ ಇದೆ. ಹಾಗೇನೆ ರಾಘು ಅವರು ಹೇಳ್ತಿದ್ದಾರೆ ಈ ಸಿನಿಮಾ ಮಾಸ್ ಅಂಡ್ ಕ್ಲಾಸ್ ಎರಡು ವರ್ಗಕ್ಕೂ ಇಷ್ಟವಾಗುತ್ತೆ, ಅಂತ ಚೂರಿಕಟ್ಟೆನ ನಾನು ಕಟ್ಟಿದ್ದೀನಿ ಅಂತ. ಸೊ ನಿಮ್ಗೇನನ್ಸುತ್ತೆ ಚೂರಿಕಟ್ಟೆಯಲ್ಲಿ ಅಂತಹ ಸತ್ಯ ಘಟನೆ ಏನಿರಬಹುದು ಅಂತ ನಿಮ್ಗನ್ಸುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಬಸ್ಗಳಿಗಾಗಿ GLCನ ಸಬ್ಸ್ಕ್ರೈಬ್ ಮಾಡಿ.